ವಿಟ್ಲ ಕಸಬಾ ಗ್ರಾಮದ ವ್ಯಾಪ್ತಿಯಲ್ಲಿನ ಅಸಮರ್ಪಕ ರಸ್ತೆಗಳ ವಿರುದ್ಧ ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳು ಸೇರಿ ಸೆಪ್ಟೆಂಬರ್ 20ರಂದು ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ. ಈ ಕುರಿತು ಗ್ರಾಮಸ್ಥರಾದ ಕೆ ಸೀತಾರಾಮ್ ಶೆಟ್ಟಿ ಮಾತನಾಡಿ, ಪುತ್ತೂರು ಪ್ರದೇಶಗಳನ್ನು ಸಂಪರ್ಕ ಕಲ್ಪಿಸುತ್ತದೆ, ಈ ರಸ್ತೆಯು ಸಂಪರ್ಕ ಕಲ್ಪಿಸುತ್ತದೆ. ಸುಮಾರು 35 ವರ್ಷಗಳ ಹಿಂದೆ ಊರಿನವರ ಬೇಡಿಕೆಯ ಮೇರೆಗೆ ಹಂತ ಹಂತವಾಗಿ ಮರುಡಾಮರೀಕರಣ ನಡೆದಿತ್ತು. ಇದೀಗ ಆಟೋ ರಿಕ್ಷಾ, ಟೆಂಪೋ, ಹಾಗೂ ಕಾರು ಘನಗಾತ್ರದ ವಾಹನಗಳು ಸೇರಿ 400ರಿಂದ 500ರವರೆಗೆ ವಾಹನಗಳು ಸಂಚಾರ ಮಾಡ್ತಾ ಇದೆ. ಇದರಿಂದ ಈ ರಸ್ತೆಯಲ್ಲಿ ಹೊಂಡ ನಿರ್ಮಾಣಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಒಂದು ಬ್ರಿಡ್ಜ್ ಮೊದಲು ಬಹಳ ಇದನ್ನಿದ್ದದನ್ನು ಆ ಬ್ರಿಡ್ಜ್ ಕಟ್ಟಿಸಿ ಬಹುಶಃ ಹೆಚ್ಚು ಕಡಿಮೆ ಒಂದು 10-20 ವರ್ಷ ಆಯಿತು. 25 ಈ ಡಾಮರೀಕರಣದ ಸಂದರ್ಭದಲ್ಲಿ ಅದು ಆದದ್ದು. ಸಾಧಾರಣ ಹೆಚ್ಚು ಕಡಿಮೆ 25-30 ವರ್ಷಕ್ಕೆ ಬಂದು ಈಗ ಅಲ್ಲಿ ಎರಡೂ ಬದಿಯಲ್ಲಿ ಹೊಂಡಗಳಾಗಿದೆ. ಅದಕ್ಕೆ ದೊಡ್ಡ ದೊಡ್ಡ ಬೋಲ್ಡರ್ಸ್ ಎಲ್ಲ ಹಾಕಿ ರಿಕ್ಷಾ ಅವರೆಲ್ಲ, ಯಾಕಂದರೆ ಅದು ಆದರೆ ಎಷ್ಟೋ ರಿಕ್ಷಾದವರ ವ್ಯಾಪಾರವೇ ನಿಂತು ಹೋಗ್ತದೆ. ಮತ್ತು ಅಲ್ಲಿಂದ ಆ ಸೈಡಿಂದ ಈ ಸರಿ ಮಳೆಗಾಲಕ್ಕೆ ಜನರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಬೇರೆ ವಾಹನವು ಅಲ್ಲಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಊರವರೇ ಸೇರಿ ಅದನ್ನು ಮಾಡಿದ್ದಾರೆ. ಇದು ಮಾತ್ರವಲ್ಲ, ರಸ್ತೆಯಲ್ಲಿ ಕೂಡ ಇದ್ದ ಹೊಂಡಕ್ಕೆ ಮಳೆಗಾಲ ಆಗುವಾಗ ರಿಕ್ಷಾದವರು ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾರೆ. 20ನೇ ತಾರೀಕಿಗೆ ನಮ್ಮ ವಿಟ್ಲ ಕಸಬಾದ ಸಾರ್ವಜನಿಕರು ಮತ್ತು ಅನಂತಾಡಿಯ ಸಾರ್ವಜನಿಕರು ಒಟ್ಟಿಗೆ ಮಾಮೇಶ್ವರ ಕಟ್ಟೆಯಲ್ಲಿ 10 ಗಂಟೆಗೆ ಸೇರಿ ಅಲ್ಲಿಂದ ಕಾಲ್ಜಾಟಲ್ಲಿ ಮಂಗಳವಾರದವರೆಗೆ ಮೆರವಣಿಗೆಯಲ್ಲಿ ಬಂದು ಮಂಗಳಭದ್ರನಲ್ಲೊಂದು 10 ಮಿನಿಟು ಇದರ ಬಗ್ಗೆ ಪ್ರಸ್ತಾವನೆ ಮಾತಾಡಿ ಆಮೇಲೆ ಕಲ್ಲಡ್ಕ ವಿಟ್ಲ ಕಾಂಜನಗಡ್ ರಾಜ್ಯ ಹೆದ್ದಾರಿಯಲ್ಲಿ ನಾವು ಮಾರ್ಗದಲ್ಲಿ ಮಧ್ಯೆ ಬಂದ್ ಮಾಡಿ